ಇನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಡಿ ಕೆ ಶಿವಕುಮಾರ್ ಅವರನ್ನ ನಾನು ಸುಮ್ಮನೆ ಬಿಡೋಲ್ಲ ಮಹಾ ಪ್ಲಾನ್ ನ ಗುಟ್ಟು ಬಿಟ್ಟು ಕೊಟ್ಟ ರಮೇಶ್ ಜಾರಕಿಹೊಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ರಮೇಶ್ ಜಾರಕಿಹೊಳಿ ವರ್ಸಸ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಅಂದರೆ ನಾನಾ ನೀನಾ ಡಿ ಕೆ ಶಿವಕುಮಾರ್ ಅವ್ರು ಡೋಂಟ್ ಕೇರ್ ಅಂದರು ರಮೇಶ್ ಜಾರಕಿಹೊಳಿ ಮಾತ್ರ ನಾನೇ ಸ್ಟಾರ್ ಅಂತ ಪ್ರೂವ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅವ್ರ ಕಾನ್ಫಿಡೆನ್ಸ್ ನೋಡಿದ್ರೆ ಅದು ಖಂಡಿತ ಓವರ್ ಅನ್ನಿಸ್ತಾ ಇಲ್ಲ ವಿತ್ ವ್ಯಾಲ್ಯೂ ರೀಸನ್ಸ್ ಅವರು ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮೇಲಿನ ಆದಾಯ ಮೀರಿದ ಆಸ್ತಿ ಗಳಿಕೆ ಪ್ರಕರಣವನ್ನು ಸಿ ಬಿ ಐ ತನಿಖೆಯನ್ನು ಕೈಬಿಟ್ಟ ಸರ್ಕಾರದ ನಿರ್ಧಾರವನ್ನು ನಾನು ಖಂಡಿಸ್ತೀನಿ ಸಿದ್ದರಾಮಯ್ಯ ಅವರ ಮೇಲೆ ಗೌರವ ಇದೆ ಒಳ್ಳೆ ಸಿ ಎಮ್ ಅವರು ಆದರೆ ಈ ನಿರ್ಧಾರವನ್ನು ತಗೊಂಡ್ರಲ್ಲ ಕೇಸ್ ವಾಪಸ್ಸು ಡಿ ಕೆ ಶಿವಕುಮಾರ್ ಅವರ ಕೈಗೊಂಬೆ ಸಿದ್ದರಾಮಯ್ಯ ಸಿ ಎಂ ಸ್ಥಾನವನ್ನು ಇನ್ನೊಂದಷ್ಟು ದಿನ ಉಳಿಸಿಕೊಳ್ಳೋ ಸಲುವಾಗಿ ಎಂತಹ ನಿರ್ಧಾರಕ್ಕೆ ಕೂಡ ಅವರು ಮುಂದಾಗ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಎಲ್ಲಿವರೆಗೂ ಹೈಕಮಾಂಡ್ ಅವರು ಸುಮ್ಮನಿದ್ರು ಬಿ ಜೆ ಪಿ ಹೈಕಮಾಂಡ್ಗೆ ಪಂಚರಾಜ್ಯ ಚುನಾವಣೆಯ ಟಾರ್ಗೆಟ್ ಇತ್ತು ಇದೀಗ ಸಿ ಎಂ ಆಯ್ಕೆ ವಿಚಾರದಲ್ಲಿ ಎಲ್ಲ ಕೂಡ ಚರ್ಚೆಯಲ್ಲಿ ಬ್ಯುಸಿಯಾಗಿದ್ದಾರೆ ಗೆದ್ದಿರುವ ರಾಜ್ಯಗಳಲ್ಲಿ ಇಂಥ ಸಂದರ್ಭದಲ್ಲಿ ಖಂಡಿತವಾಗಿ ಕೂಡ ನಾವು ಸೈಲೆಂಟ್ ಆಗಿರಲ್ಲ ಹೈಕಮಾಂಡ್ ನಾಯಕರೆಲ್ಲ ಈಗ ರಿಲೀಫ್ ಪಂಚರಾಜ್ಯ ಚುನಾವಣೆಯಲ್ಲಿ ಯಾವ ರೀತಿ ರಿಸಲ್ಟ್ ಬರಬೇಕೋ ಒಂದು ಆಯಿತು ಇನ್ನೂ ಹೋಯ್ತೀನಿ ಹೈಕಮಾಂಡ್ ಬಳಿಗೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧದ ಪ್ರಕರಣವನ್ನು ಕೈಬಿಟ್ಟ ರಾಜ್ಯ ಸರ್ಕಾರದ ಕ್ರಮವನ್ನು ಪ್ರಶ್ನಿಸ್ತೀನಿ ಸರ್ಕಾರ ತೀರ್ಮಾನ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಮ ತೀರ್ಮಾನ ನಾವು ಮಾಡಾಗಿದೆ ಅನ್ನೋ ಮಟ್ಟಿಗೆ ರಮೇಶ್ ಜಾರಕಿಹೊಳಿ ಹುಡುಗಿದ್ದಾರೆ ವಿಧಾನಸಭಾ ಚುನಾವಣೆಗೂ ಮೊದಲು ಕೂಡ ರಮೇಶ್ ಜಾರಕಿಹೊಳಿ ವರ್ಸಸ್ ಡಿ ಕೆ ಶಿವಕುಮಾರ್ ಕಾಳಗ ಜೋರಾಗಿತ್ತು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿ ಡಿ ಫ್ಯಾಕ್ಟ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ವಿಷಕಣ್ಯೆ ಎಲ್ಲ ರೀತಿಯ ಆರೋಪಗಳನ್ನು ಮಾಡಿದ್ರು ಆದರೆ ರಿಸಲ್ಟ್ ರಮೇಶ್ ಜಾರಕಿಹೊಳಿ ಅವರಿಗೆ ಶೂನ್ಯ ಹಂಗನ್ಬಿಟ್ಟು ಅವ್ರು ಸೋತರು ಅಥವಾ ಇನ್ನೇನು ಅಂತಲ್ಲ ಪಿಗೆ ಅಂದುಕೊಂಡ ಮಟ್ಟದಲ್ಲಿ ಯಾವ ಅಸ್ತ್ರಗಳು ಕೈ ಹಿಡಿಯಲಿಲ್ಲ ಜನ ಕಾಂಗ್ರೆಸ್ಸನ್ನು ನೂರ ಮೂವತ್ತೈದು ಸ್ಥಾನಗಳಲ್ಲಿ ಗೆಲ್ಲಿಸಿದರು ಆದರೆ ಇದೀಗ ನೂರ ಹದಿಮೂರನ್ನು ಮೀರಿ ನಿಂತಿರುವ ಕಾಂಗ್ರೆಸ್ಸಿಗೆ ಇನ್ನೊಂದಷ್ಟು ಜನರ ಬೆಂಬಲ ಇದೆ ಒಟ್ಟಾರೆ ಕಾಂಗ್ರೆಸ್ ಕೆಪಾಸಿಟಿ ಎಷ್ಟು ಅಂದರೆ ನೂರ ಅನ್ಬೋದು ತಪ್ಪೇನಿಲ್ಲ ಇಷ್ಟಾದರೂ ಕೂಡ ಕೇವಲ ಅರವತ್ತಾರು ಸ್ಥಾನಗಳನ್ನು ಗೆದ್ದಿರುವಂಥ ಬಿ ಜೆ ಪಿ ಮತ್ತು ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿರುವಂತಹ ಜೆ ಡಿ ಎಸ್ ಅಲ್ಲಿಗೆ ಒಟ್ಟು ಎಂಬತ್ತೈದು ಸ್ಥಾನಗಳನ್ನು ಇಟ್ಕೊಂಡು ನೂರ ಹದಿಮೂರಕ್ಕೆ ತಲುಪಕ್ಕೆ ಬೇಕಾಗಿರುವಂಥ ಲೆಕ್ಕಾಚಾರವನ್ನು ಅದು ಹೇಗೆ ಮಾಡ್ತಿದ್ದಾರೆ ಅಥವಾ ನಿಜಕ್ಕೂ ಕಾಂಗ್ರೆಸ್ಗೆ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂಥ ಅತೀ ದೊಡ್ಡ ಅಕ್ರಮವನ್ನೇನಾದರೂ ಬಯಲಗಿಳುವಂಥ ಎಲ್ಲ ಸಾಕ್ಷ್ಯಗಳು ದಾಖಲೆಗಳು ಇವರ ಬಳಿ ಇದಾವ ಆ ರಣತಂತ್ರವನ್ನು ರೂಪಿಸಿದ್ದಾರಾ ಯಾರೋ ಸಣ್ಣ ಪುಟ್ಟ ಜನಪ್ರತಿನಿಧಿಯಾಗಿದ್ದಾರೆ ಬೇರೊಂದಕ್ಕೆ ಹೆದರಿ ಹೆದರಿ ಕೂರಬೇಕಿತ್ತು ಅದೆಂಥ ಆಮಿಷಗಳು ಅದೆಂತಹ ರಕ್ಷಣೆಯ ವಿಚಾರಗಳನ್ನಿಟ್ಟಾಗ ಕೂಡ ಡಿ ಕೆ ಶಿವಕುಮಾರ್ನೂ ಕಾಂಗ್ರೆಸ್ ಅಷ್ಟೇ ನನ್ನ ಮನೆ ಅಂತ ಕೂತಿದ್ದಾರೆ ಅವ್ರಿಗೇನು ಆಫರ್ ಬಂದಿಲ್ಲ ಅಂತ ನಾವು ಬಿ ಜೆ ಪಿಗೆ ನಿಮ್ಮ ಮೇಲಿರೋ ಕೇಸ್ಗಳನ್ನೆಲ್ಲ ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಆಫರ್ ಬಂದಾಗಲೂ ತಲೆ ಕೆಡಿಸ್ಕೊಳ್ಳಲಿಲ್ಲ ಜೈಲಿಗೆ ಹೋದಾಗಲೂ ವಿಚಾರಣೆ ಬಂದರು ಕಾಂಗ್ರೆಸ್ ಅಷ್ಟೇ ನನ್ನ ಕಾಯಕ ಅಂತ ಸಾಕ್ತಿರುವ ಡಿ ಕೆ ಶಿವಕುಮಾರ್ ಅವರನ್ನು ಹಣಿಯೋಕೆ ರಮೇಶ್ ಜಾರಕಿಹೊಳಿ ಅವರು ಈಗ ನಾನಾ ನೀನಾ ಅನ್ನೋ ಮಟ್ಟಕ್ಕೆ ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಮೇಲಿನ ದ್ವೇಷದಿಂದಾಗಿ ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ಕೂಡ ಟೀಕಿಸ್ತಾ ಇದ್ದಾರೆ ಹಾಗಾದರೆ ಏನಾಗುತ್ತೆ ಒಂದು ಕಡೆ ನೋಡಿದ್ರೆ ಅವರು ಬಿ ಜೆ ಪಿ ಜೊತೆ ಆದ ತಕ್ಷಣಕ್ಕೆ ಸರ್ಕಾರದ ವಿರುದ್ಧ ಹರಿಹಾಯ್ತಿದ್ದಾರೆ ಮೈತ್ರಿಗೂ ಮೊದಲು ಕೂಡ ವಿಪಕ್ಷ ನಾಯಕನಾಗಿ ಘರ್ಜಿಸಿದ್ರು ಇದೀಗ ಕಾಂಗ್ರೆಸ್ ಅವ್ರು ಬರೀ ಟ್ವೀಟ್ ಮಾಡ್ತಾರೆ ಅವರೇ ಬಿ ಜೆ ಪಿ ಅಧ್ಯಕ್ಷರಾದ್ರು ಅಚ್ಚರಿ ಪಡಬೇಕಾಗಿಲ್ಲ ಅಂತ ರಾಜಕೀಯದಲ್ಲಿ ಯಾವಾಗ ಏನು ಯಾಕೆ ಹೇಗೆ ಎಲ್ಲಿ ಯಾರಿಂದ ಏತಕ್ಕಾಗಿ ಏನು ಬೇಕಾರ ಆಗ್ಬೋದು ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಹೋಯ್ತಾರೆ ಅನ್ನೋದು ಅಷ್ಟು ಸುಲಭನೂ ಅಲ್ಲ ಅಸಾಧ್ಯ ಅಂದರೂ ತಪ್ಪಲ್ಲ ನಾನು ಏನು ಬೇಕಾದ್ರೂ ಫೇಸ್ ಮಾಡ್ತೀನಿ ನಾನು ಅದಕ್ಕೆ ರೆಡಿ ಅಂತ ಡಿ ಕೆ ಶಿವಕುಮಾರ್ ಆರ ಹೈಕಮಾಂಡ್ ಬಳಿಗೆ ಮತ್ತೆ ಹೋಯ್ತೀನಿ ಏನು ಅವನನ್ನು ಪ್ರೂವ್ ಮಾಡ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಮೇಲಿನ ಸಿ ಬಿ ಐ ಪ್ರಕರಣವನ್ನು ಹಿಂಪಡೆದಂತಹ ರಾಜ್ಯ ಸರ್ಕಾರ ಸಂಕಷ್ಟಕ್ಕೆ ಸಿಲುಕುತ್ತಾ ಅಥವಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಹೇಳ್ತಿರೋದು ಕೇವಲ ಚುನಾವಣೆಯ ಮಾತುಗಳ ಏನಾಗುತ್ತೆ ಡಿ ಕೆ ಶಿ ವರ್ಸಸ್ ಸಾಹುಕಾರ ರಮೇಶ್ ಜಾರಕಿಹೊಳಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಧನ್ಯವಾದಗಳು